ಸಿಸಿಯಲ್ ಫೀವರ್ ಮತ್ತೆ ಶುರು ಆಗ್ತಾ ಇದೆ ಹೌದು ಈಗಾಗಲೇ ಶುರುವಾಗಿದೆ ಜನವರಿ ಹತ್ತಕ್ಕೆ ಮುಂಬೈಯಲ್ಲಿ ಆಲ್ರೆಡಿ ನಮ್ಮ ಕಿಚನ ಟೀಮ್ ಇಡೀ ಟೀಮ್ ಸೇರಿಕೊಂಡು ಭೋಜ್ಪುರಿ ದಬಾಂಗ್ಸ್ಗೆ ಫುಲ್ ಬೀಳ್ಸಿದೆ ಗೆದ್ದು ಬಂದಿದೆ ಬನ್ನಿ ಹಾಗಾದ್ರೆ ಈ ಬಾರಿಯ ಎಲ್ ಫೀವರ್ ಕ್ರೇಜ್ ಹೇಗಿರುತ್ತೆ ಇದ್ರ ಬಗ್ಗೆ ಮಾತಾಡೋಣ ಇದೆ ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಕಿಚಾ ಸುದೀಪ್ ಅಂಡ್ ಟೀಮ್ ನೀವು ನೋಡ್ತಾ ಇದ್ದೀರಾ ಮೊದ್ಲಿಗೆ ಕಾರ್ಯಕ್ರಮಕ್ಕೆ ಸುದೀಪ್ ಅವರಿಗೆ ಸ್ವಾಗತ ಹಾಗೆ ತರುಣ್ ಫುಲ್ ಡಿಫ್ರೆಂಟ್ ಲುಕ್ ಅಲ್ಲಿ ಮೇ ಬಿ ಕಿಚನ್ ಎಫೆಕ್ಟೋ ಅಥವಾ ಸಿ ಎಲ್ ಎಫೆಕ್ಟೋ ಗೊತ್ತಿಲ್ಲ ಸಿನಿಮಾಗಾಗಿ ಹೊಸ ಲುಕ್ ಗೆ ತಯಾರಾಗ್ತಿದ್ದಾರೆ ತರುಣ್ ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಒಳ್ಳೆ ಸ್ಟೂಡೆಂಟ್ ತರ ಫುಲ್ ತುಂಬಾ ಡಿಸೆಂಟ್ ಹುಡುಗನ್ ತರ ಪ್ರದೀಪ್ ರೆಡಿ ಆಗಿದ್ದಾರೆ ಈಗಾಗಲೇ ಫಸ್ಟ್ ಮ್ಯಾಚ್ ಅಲ್ಲಿ ಏನು ಐ ತಿಂಕ್ ಹಂಡ್ರೆಡ್ ಹಂಡ್ರೆಡ್ ಬಾರ್ಸಿದಿರಂತೆ ಸೆಂಚುರಿ ಫಸ್ಟ್ ಮ್ಯಾಚಲ್ಲೇ ನೆನೆ ಈಗಾಗಲೇ ಶುರು ಆಗಿರೋ ಈ ಬಾರಿಯ ಇದರಲ್ಲಿ ಸೊ ಪ್ರದೀಪ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಫುಲ್ ಜೋಶಲ್ಲಿ ಆಲ್ರೆಡಿ ಚೆನ್ನಾಗಿ ಹಾಡು ಬಂದಿದ್ದಾರೆ ಇನ್ನು ನೆಕ್ಸ್ಟ್ ತರುಣ್ ಸುಧೀರ್ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ನಾಟಕ ಬುಲ್ಡೋಜರ್ಸ್ಗೆ ಹೇಳಿ ಮಾಡಿಸ್ದಂಗೆ ಇರೋ ತರುಣ್ ಅವರ ಫಿಗರ್ ಅಂತ ಹೇಳ್ಬೋದು ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಸಿ ಎಲ್ ಫೀವರ್ ಅಂತ ಹೇಳಿದ ತಕ್ಷಣ ಪ್ರತಿ ಸಾರಿ ಕೂಡ ನಮ್ಮ ಸ್ಟಾರ್ಸ್ ಏನು ಬ್ಯಾಟ್ ಹಿಡ್ಕೊಂಡು ಬಾಲ್ ಆಟ ಆಡ್ತಾ ಏನು ಫೀಲ್ಡ್ ಇಳಿತಿದ್ದಾರೆ ಅಂದ್ರೆ ನಮ್ಮ ಸಿನಿಮಾದವ್ರಿಗೆ ಏನು ಸಿನಿಮಾ ನೋಡೋದು ಒಂದು ಕ್ರೇಜ್ ಇರುತ್ತೆ ಈ ಸಿನಿಮಾದವರು ಕೂಡ ಬ್ಯಾಟ್ ಹಿಡಿತಾರೆ ಅಂತ ಅನ್ನುವಂಥದ್ದು ನಮ್ಮ ಇದರಲ್ಲಿ ಸುದೀಪ್ ಅವರು ಶುರು ಮಾಡಿದ್ರು ಇಡೀ ಟೀಮ್ ಕಟ್ಟಿ ಎಲ್ಲಾನು ಮಾಡಿದ್ರಿ ಸೊ ಈ ಬಾರಿಯ ಒಂದು ಇದು ಸಿ ನಲ್ಲಿ ಏನು ಹೊಸ ಬದಲಾವಣೆ ಇರಬಹುದು ಬೆಳವಣಿಗೆ ಇದೆ ಫಸ್ಟ್ ಒಂದು ಮ್ಯಾಚ್ ಆಡಿ ಕೂಡ ಬಂದಿದ್ದೀರಾ ಏನು ಹೊಸ ಬದಲಾವಣೆ ಇದೆ ಈ ಸರಿ ನಿಜವಾಗ್ಲೂ ಲಾಸ್ಟ್ ಇಯರ್ ಅಷ್ಟೇ ಫೀವರ್ ಈ ಕ್ರೇಜ್ ಇದೆ ಅಂತ ಅನಿಸ್ತಿದ್ಯಾ ನಮ್ಮಲ್ಲಿ ಬಂದ್ಬಿಟ್ಟು ಕ್ರೇಜ್ ಇದೆ ಅಂತ ಹೇಳೋಕ್ಕಾಗಲ್ಲ ನಮ್ಮಲ್ಲಿ ಒಂದು ಪ್ಯಾಶನ್ ಇದೆ ಕ್ರೇಜ್ ಬಂದು ಜನಗಳಲ್ಲಿ ಹಾಗೂ ನಮ್ಮ ಚಿತ್ರರಂಗದಲ್ಲಿರುವಂಥ ನಮ್ಮ ಕಲಾವಿದಲ್ಲಿ ನಾಲ್ಕು ವರ್ಷ ಹೇಗೆ ಕಳೆದೋಗಿದೆ ಗೊತ್ತಾಗಿಲ್ಲ ಸಿ ಸಿ ಎಲ್ ಸ್ಟಾರ್ಟ್ ಆಗಿ ಮೊನ್ನೆ ಸ್ಟಾರ್ಟ್ ಆದಾಗಿದೆ ಆ್ಯಂಡ್ ಇಟ್ಸ್ ಬಿನ್ ಎ ಗುಡ್ ಜರ್ನಿ ಆ್ಯಂಡ್ ಪ್ರತಿ ವರ್ಷವೂ ಒಂದು ರೆಗ್ಯುಲರ್ ರೊಟೀನಿಂದ ಹೊರಗಡೆ ಬರೋದಕ್ಕೆ ಐ ಥಿಂಕ್ ದಿಸ್ ಇಸ್ ಸಮ್ಥಿಂಗ್ ವಿ ಲುಕ್ ಫಾರ್ವರ್ಡ್ ಫಾರ್ ಸೊ ಪ ಹನ್ನೊಂದು ತಿಂಗಳುಗಳ ನಂತರ ಒಂದು ತಿಂಗಳು ಬರುತ್ತೆ ನಮಗೆ ಮತ್ತೆ ಸಿ ಸಿ ಎಲ್ ಆಡೋದಕ್ಕೆ ಸೊ ಇಟ್ಸ್ ಫ್ಯಾಮಿಲಿ ರಿಯೂನಿಯನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ವಿ ಗೆಟ್ ಟು ಸಿ ಆರ್ ಪ್ಲೇಯರ್ಸ್ ಅಗೇನ್ ವಾಪಸ್ಸು ಕ್ರಿಕೆಟ್ ಆಡೋದಕ್ಕಾಗಲಿ ವಾಪಸ್ ಎಲ್ಲರೂ ಸೇರೋದಕ್ಕಾಗಲಿ ಒಂದೊಂದು ಅದೊಂದು ಮೂಮೆಂಟ್ ಅದು ಆಕ್ಚುಲಿ ಸೊ ವಿಟ್ ಆಗಿದೆ ಸೀಸನ್ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಸೊಪ್ಪಿ ಎರಡು ಬಾರಿ ಆಲ್ರೆಡಿ ಕಪ್ ನಿಮ್ಮ ಗೆದ್ದಾಗಿದೆ ಮೂರನೇ ಒಂದು ಅದರ ಬಗ್ಗೆ ಹೇಗಿದೆ ನಿರೀಕ್ಷೆ ಈ ಬಾರಿ ನಿರೀಕ್ಷೆ ನಮ್ಮಲ್ಲ ನಿರೀಕ್ಷೆ ಹೊರಗಡೆ ಇರೋದು ಸೊ ನಮ್ಮಲ್ಲಿರೋದು ಒಂದು ಉತ್ಸಾಹ ಒಂದು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಎರಡು ಸತಿ ಅನ್ಸ್ಕೊಂಡಾಗ ಏನಾಗುತ್ತೆ ಬಹಳ ಖುಷಿ ಆಗುತ್ತೆ ನಾಲ್ಕು ವರ್ಷ ಸಿ ಸಿ ಎಲ್ ಸೀಸನ್ ನಡೆದಿದೆ ನಾಲ್ಕು ವರ್ಷವೂ ಫೈನಲಿಗೆ ನಮ್ಮ ಟೀಮ್ ಬಂದಿದೆ ಅಂದರೆ ಅದೊಂದು ಭಾಳ ಹೆಮ್ಮೆ ಪಡುವಂಥ ಒಂದು ವಿಚಾರ ಹಾಗೆ ಖಂಡಿತವಾಗ್ಲೂ ನಮ್ಮ ತಂಡ ಟ್ರೈ ಅಂತೂ ಖಂಡಿತ ಮಾಡ್ತೀವಿ ನಾವು ದಟ್ ಹೇಗಾದರೂ ಫಸ್ಟ್ ಕಪ್ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಫೈನಲ್ಸ್ ತಲುಪಣ ಅನ್ನೋ ಒಂದು ಆಸೆ ಇದೆ ಹೇಗೋ ಸೊ ಒನ್ ಬೈ ಒನ್ ಸ್ಟೆಪ್ ನಾವು ಮುಂದೆ ಹೋಗಬೇಕು ಈಗ ಆ್ಯಂಡ್ ಫೈನಲ್ ತಲುಪಿದ್ರೆ ಏನಾಗುತ್ತೆ ಐದು ವರ್ಷಕ್ಕೆ ಐದು ಸತಿ ಫೈನಲ್ ತಲುಪದಾಗಿರುತ್ತೆ ಫಸ್ಟ್ ಅಚೀವ್ಮೆಂಟ್ ಅದು ನಮಗೆ ಸೊ ಒಂದು ಪರ್ಪಸ್ ಇದೆ ಈ ಟೂರ್ನಮೆಂಟ್ ಅಲ್ಲಿ ಒಂದು ಪರ್ಪಸ್ ಇದೆ ನಮಗೆ ಸೊ ಎರಡು ಸತಿ ಕಪ್ ಗೆದ್ದ ಮೇಲೆ ವಾಪಸ್ ಕಪ್ ಗೆಲ್ಲೋದೇ ಒಂದು ಆಸೆ ಅಂತ ಹೇಳೋದಕ್ಕಿಂತ ಇನ್ನೊಂದು ಸತಿ ಫೈನಲ್ಸ್ ರೀಚ್ ಆದರೆ ಒಂದು ಅಟ್ಲೀಸ್ಟ್ ಹತ್ತು ವರ್ಷದ ಸೀಸನ್ ಅಂತ ಆಗಿರೋದು ಅದು ಟೆನ್ ಇಯರ್ಸ್ ಸೀಸಲ್ಲಿ ನಡಿಬೇಕು ಸಿ ಸಿ ಎಲ್ ಫೈವ್ ಇಯರ್ಸ್ ನಾವು ರೀಚ್ ಆದಾಗ ಆಗುತ್ತಲ್ಲ ಸೊ ದಟ್ಸ್ ಒನ್ ಗುಡ್ ಪರ್ಪಸ್ ವಿರುಣ್ ಹೇಗಿದೆ ಈ ಬಾರಿ ನಿಮ್ಮ ಒಂದು ಟೀಮ್ ಬಗ್ಗೆ ಏನು ಹೇಳ್ತೀರಾ ಈ ಬಾರಿ ಫಿಫ್ತ್ ಸೀಸನ್ ಈ ನಾಲ್ಕು ಸೀಸನ್ಗಿಂತ ಈ ಐದನೇ ಸೀಸನ್ ಪ್ರಾಕ್ಟಿಸ್ ಸ್ವಲ್ಪ ಕಡಿಮೆನೆ ಕಡಿಮೆ ಕಡಿಮೆ ಏನಕ್ಕೆಂದರೆ ಎಲ್ಲ ಅವ್ರವ್ರ ರುಟೀನ್ ಲೈಫ್ನಲ್ಲಿ ಪ್ರೊಫೆಷನಲ್ ಲೈಫ್ನಲ್ಲಿ ಬ್ಯುಸಿ ಅವರೇ ಅಟ್ ದ ಸೇಮ್ ಟೈಮ್ ಪ್ರಾಕ್ಟಿಸ್ ಇಂಟೆನ್ಸಿಟಿ ಅಂತೂ ಇನ್ನೂ ಜಾಸ್ತಿ ಆಗಿದೆ ಅದಂತೂ ಕಡಿಮೆ ಆಗಿಲ್ಲ ಅದಕ್ಕೆ ಆ್ಯಕ್ಚುಲಿ ಯು ನೀಡ್ ಟು ಅಪ್ರಿಷಿಯೇಟ್ ಕ್ಯಾಪ್ಟನ್ಸ್ ನಮ್ಮ ಸುದೀಪ್ ಅವರ್ ವಿಲ್ ಪವರ್ ಡೆಡಿಕೇ ಏನು ಸೇಫ್ ಒಂದು ಈ ಟೀಮು ರೆಡಿ ಆಗಲೇಬೇಕು ಇನ್ನೂ ಚೆನ್ನಾಗಿ ಆಡಬೇಕು ಏನಕ್ಕಂದರೆ ಸಿ ಸಿ ಎಲ್ ಫೈವ್ಗೆ ಬ ಪಾರ್ಟಿಸಿಪೇಟ್ ಮಾಡುವಂಥ ಬೇರೆ ಟೀಮ್ಸು ಇನ್ನೂ ಜಾಸ್ತಿ ಪ್ರಿಪೇರ್ ಆಗಿ ಬಂದಿರ್ತಾರೆ ಸೊ ವಿ ಹ್ಯಾವ್ ಟು ಬಿ ಮೋರ್ ಪ್ರಿಪೇರ್ಡ್ ಅಂತ ಖುದ್ದಾಗಿ ಕೋಚ್ಗೆ ಆಮೇಲೆ ಕೋಚ್ ಜಿ ಕೆ ಅನಿಲ್ ಕುಮಾರ್ ಫಿಸಿಯೋ ರಮಾಕಾಂತ್ ಅವ್ರಿಗೆ ಪರ್ಸ್ನಲಿ ಇದು ತುಂಬ ಯು ನೀ ವಿ ನೀಡ್ ಟು ಟೇಕ್ ಟೇಕ್ ದಿಸ್ ಟೀಮ್ ಟು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿ ಮಾಡ್ಸೋರೇ ಓಕೆ ಕರ್ನಾಟಕ ಬುಲ್ಡೋಜರ್ಸ್ ಸ್ಟ್ರೆಂತ್ ಅಂದ್ರೆ ಏನಿಸುತ್ತೆ ಪ್ರದೀಪ್ ನಿಮಗೆ ಈ ಬಾರಿಯಾ ನಿಮ್ಮ ಟೀಮಲ್ಲಿ ಏನಾದರೂ ಬದಲಾವಣೆ ಆಗಿದ್ಯಾ ಈ ಬಾರಿ ಟೀಮಲ್ಲಿ ಒಂದು ಎರಡು ಚೇಂಜಸ್ ಆಗಿದೆ ರಾಜೇಶ್ವರ ಆಗಿರ್ಬೋದು ಪಂಕಜ್ ಅದ್ ಬಿಟ್ರೆ ರೆಸ್ಟ್ ಎವ್ರಿವನ್ ಆರ್ ದ ಸೇಮ್ ಸೇಮ್ ಬಟ್ ಸ್ಟ್ರೆಂತ್ ಅಂದ್ರೆ ಎವ್ರಿವನ್ ಆರ್ ದ ಸ್ಟ್ರೆಂತ್ ಎಸ್ ಒಂದ್ ಬಿಲ್ಡಿಂಗಲ್ಲಿ ಒಂದು ಪಿಲ್ಲರ್ ಇಲ್ಲಾಂದ್ರೂ ಬಿಲ್ಡಿಂಗ್ ಸರಿಯಾಗಿಲ್ಲ ಹಾಗಾಗಿ ಎಲ್ಲ ಪಿಲ್ಲರ್ ಇಂಪಾರ್ಟೆಂಟ್ ಬೇಸ್ಮೆಂಟ್ ಫಸ್ಟು ಬೇಸ್ ತುಂಬಾ ಇಂಪಾರ್ಟೆಂಟು ಓಕೆ ನಿಂತಿರೋದು ಓಕೆ ಸಾಮಾನ್ಯ ಕ್ರಿಕೆಟ್ ಮ್ಯಾಚ್ ಅಂತ ಹೇಳಿದಾಗ ಎಲ್ಲ ಒಂದು ಏನು ಆ ಕ್ರಿಕೆಟ್ ಯಾರು ಲವರ್ಸ್ ಇರ್ತಾರೋ ಅವ್ರು ಇರ್ತಾರೆ ಬಟ್ ಇದು ಸಿ ಸಿ ಎಲ್ ಅಂದಾಗ ನಿಮ್ಮನ್ನ ಯಾರ್ಯಾರೆಲ್ಲ ಇಷ್ಟಪಡ್ತಾರೋ ಎಲ್ಲ ಸಿನಿಮಾಗಳನ್ನ ನೋಡುವಂತ ವ್ಯೂವರ್ಸ್ ಇಬ್ರೂ ಕಂಬೈಂಡ್ ಆಗ್ತಾರೆ ಆ ದೃಷ್ಟಿಲಿ ಈ ಸರಿ ಒಂದು ವ್ಯೂವರ್ಸ್ ಹೇಗಿರುತ್ತೆ ಅಂತ ಅಂತೀರಾ ತರುಣ್ ಅಲ್ಲ ಬೇಸಿಕಲಿ ಗೊತ್ತಿರೋದು ಕ್ರಿಕೆಟ್ ನೋಡೋ ಜನ ಮತ್ತೆ ಸಿನಿಮಾ ಆಲ್ಮೋಸ್ಟ್ ಸೇಮ್ ಆಡಿಯನ್ಸ್ ಇದಾರೆ ಹೌದು ಅದೇ ಸೇಮ್ ಟೆಸ್ಟ್ ಇರೋವಂಥ ಆಡಿಯನ್ಸೇ ಇರೋದು ಅಂಡ್ ಕ್ರಿಕೆಟ್ ಸಿನಿಮಾ ಒಂದಾಗಿ ಬಂದಿದ್ದು ಪ್ರಾಬ್ಲಿ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಸೊ ಆ ಒಂದು ನೋಡಿದಾಗ ಆಡಿಯನ್ಸ್ ಅಷ್ಟೇ ಕ್ರೀತಿ ಒಂದು ಸಿನಿಮಾ ಒಂದು ಓಪನಿಂಗ್ ತಗೋಬೇಕಾದ್ರೆ ಹೇಗಿರುತ್ತೆ ಕ್ರೇಜ್ ಅದೇ ತರನೇ ಒಂದು ಕ್ರೇಜ್ ಇದೆ ಅಂಡ್ ಫಿಫ್ತ್ ಇಯರು ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇದೆ ಕರ್ನಾಟಕ ಬುಲ್ಡೋಸರ್ಸ್ ಅಂದ್ರೆ ನಾವು ಡಿಸಪಾಯಿಂಟ್ ಮಾಡಿಲ್ಲ ಸೊ ಆ ಎಂಟರ್ಟೈನ್ಮೆಂಟ್ ಅಂತ ಖಂಡಿತ ಅವ್ರಿಗೆ ಅವರಿಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾ ಇದೀರಾ ಉದ್ದೇಶನೇ ಏನು ನೀವು ಮೊದಲೇ ಹೇಳಿದಾಗೆ ಎಲ್ಲರೂ ಏನು ಎಲ್ಲ ರಾಜ್ಯಗಳ ನಡುವೆ ಒಂದು ಬಾಂಧವ್ಯ ಬೆಸೆಯುವಂಥದ್ದಾಗಿರಲಿ ಎಲ್ರಿಗೂ ಪರಿಚಯ ಆಗುವಂಥದ್ದಾಗಲಿ ನಮ್ಮ ಟೀಮ್ನ ಒಂದು ಇಂಟ್ರಡ್ಯೂಸ್ ಮಾಡಿಸುವಂಥದ್ದಾಗಲಿ ಇದೆಲ್ಲ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ನಿಜವಾಗ್ಲೂ ಅಷ್ಟೊಂದು ಸೀರಿಯಸ್ ತೊಗೊಂಡೋಗಿ ಸೀರಿಯಸ್ ಆಗೇ ಈ ಸರಿ ಕೂಡ ಆಡ್ತಾ ಇದ್ದಾರೆ ಅಂತೀರಾ ಹೇಗೆ ಸಿ ಸಿ ಎಲ್ ಇದು ಬೇಸ್ ಆಗಿರುವಂಥದ್ದು ಅಂತ ಈ ನಿಮ್ಮ ಒಂದು ಉದ್ದೇಶ ಏನು ಸಿ ಸಿ ಎಲ್ದು ಯಾಕೆ ನಾವು ಈ ಒಂದು ಎಲ್ನ ಆಡ್ಬೇಕು ಯಾಕಂದ್ರೆ ಸುಮಾರು ಜನ ನಿಮ್ಮ ಫ್ಯಾನ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಕ್ರಿಕೆಟ್ ಯಾಕೆ ಸಿನಿಮಾ ಮಾಡ್ಬೋದಲ್ಲ ಇನ್ನು ಸುದೀಪ್ ಇನ್ನೊಂದು ಎಕ್ಸ್ಟ್ರಾ ನಾವು ಅದೇ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಅವರು ಖಂಡಿತ ಶ್ರೀ ಐ ವಿಲ್ ನಾಟ್ ನೋಟು ದಟ್ ಒಂದು ಸಿನಿಮಾ ಫ್ಯಾನ್ಸ್ ಏನಿದ್ದಾರೆ ಅಂಡ್ ಚಿತ್ರಗಳು ಮಾಡಿದಾಗ ಥಿಯೇಟರ್ ಬರುವಂತ ವೀಕ್ಷಕರು ಅವ್ರ ಮನಸ್ಸಿನ ಮಾತೇನಿದೆ ಅದಕ್ಕೆ ನಾನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಅಥವಾ ಅದನ್ನ ವಿರೋಧಿಸೋದಾಗಿಲ್ಲ ಬಟ್ ಏನಾಗುತ್ತೆ ನಮ್ದು ಅಂತ ಒಂದು ಜೀವನ ಇರುತ್ತಲ್ಲ ಸೊ ಏನಾಗಿದೆ ನಮಗೊಂದು ಪ್ಯಾಷನ್ ಒಂದು ಕ್ರಿಕೆಟ್ ಅಂದರೆ ಒಂದು ಪ್ಯಾಷನ್ ಅವಕಾಶ ಈ ಒಂದು ಸುದೀರ್ಘ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಎಲ್ಲರಿಗೂ ಸಿಗೋದಿಲ್ಲ ಅಂದರೆ ನಾವು ನಾರ್ಮಲಾಗಿ ಏನಾಗುತ್ತೆ ಒಂದು ಕ್ರಿಕೆಟ್ ಆಡಬೇಕು ಅಂದಾಗ ಒಂದು ಮೈದಾನ ಬುಕ್ ಮಾಡಿಬಿಟ್ಟು ಒಂದು ಆಪೋಸಿಷನ್ ಟೀಮ್ ಮಾಡಿ ನಾವು ಆಡೋದಕ್ಕೆ ಈಸಿ ಬಟ್ ಈ ಥರ ಪ್ರೊಫೆಷ್ನಲ್ ಲೆವೆಲಲ್ಲಿ ಹೋಗಿ ಮೂವತ್ತು ನಲ್ವತ್ತು ಸಾವಿರ ಕ್ರೌಡ್ ಬರ್ತಾರೆ ಇದನ್ನು ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟೆಲಿಕಾಸ್ಟ್ ಆಗ್ತದೆ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಆರ್ ವಾಚಿಂಗ್ ಅಂದರೆ ಇದು ಯಾವುದೋ ಒಂದು ಲಕ್ ಅನ್ಸುತ್ತೆ ನನಗೆ ವಿ ಹ್ಯಾವ್ ಗಾಟ್

ಸ್ವಲ್ಪ ಅದನ್ನ ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಶೂಟಿಂಗ್ಗಳ್ನ ಕೆಲವ್ ಬಿಟ್ಟು ಇಲ್ಲ ಶೂಟಿಂಗ್ ಸ್ಕೆಡ್ಯೂಲ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಬೆಳಗ್ಗೆ ಹೊತ್ತು ಪ್ರಾಕ್ಟೀಸ್ ಮಾಡಿ ಅಂಡ್ ಆ ಮೂಲಕ ಕೂಡ ನಮ್ಮ ಜನಗಳಿಗೆ ಮನೋರಂಜನೆ ನೀಡುವಂತಹದ್ ಇದೆಯಲ್ಲ ಇಟ್ಸ್ ವೆರಿ ಗುಡ್ ಮೂರನೇದು ಎಷ್ಟೋ ಜನ ಸಿ ಸಿ ಎಲ್ ಆದ್ಮೇಲೆ ಪಾಪುಲರ್ ಆಗಿದ್ದಾರೆ ಸೊ ಅದು ಒಂದು ವೇದಿಕೆನೆ ತುಂಬಾ ಜನ ಇದ್ದಾರೆ ನಮ್ದು ಇಂಡಸ್ಟ್ರಿ ಅಂತ ಎಷ್ಟೋ ಇಂಡಸ್ಟ್ರಿಗಳಲ್ಲಿ ಈ ಈ ಮೂಲಕ ಬಂದ್ಬಿಟ್ಟ ಇವರಲ್ವಾ ಅಲ್ವಾ ಅವ್ರ ಫೇವರೇಟ್ಸ್ ಆಗಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಿದಾಗ ಅವ್ರ್ನ ಗುರ್ತಿಸೂ ಇರಲ್ಲ ಈಗ ಅವ್ರನ್ನ ಗುರುತಿಸ್ತಾರೆ ಗುರುತಿಸ್ ತಕ್ಷಣ ಈಗ ಬರೋವಂಥ ಸಿನಿಮಾಗಳನ್ನ ನೋಡೋಕ್ಕಾದ್ರೆ ದೇ ಆರ್ ಅವರಿಗೆ ಅಂತ ಕತೆ ಕೆಲವು ಮಾಡಿ ಅವರಿಗೆ ಕ ಪಾತ್ರಗಳನ್ನ ಹಾಕಿ ಕರಿಬೇಕಾರೆ ಇದೆಲ್ಲ ಖುಷಿ ಅಲ್ವಾ ಇದು ಇದರಿಂದ ಅಟ್ಲೀಸ್ಟ್ ಎಷ್ಟು ಜನಕ್ಕೆ ಅವಕಾಶ ಸಿಗ್ತದೆ ಕರೆಕ್ಟ್ ಸಿ ಸಿ ಎಲ್ ಕೂಡ ವೇದಿಕೆಯನ್ನು ಒದಗಿಸ್ಕೊಟ್ಟಿದೆ ಸಿನಿಮಾಗಳಿಗೆ ಅಂತ ಹೇಳಿಬಿಟ್ಟು ಹೌದಾ ಒಪ್ತೀರಾ ತರುಣ್ ನಿಜಾನ ನಿಮ್ಗೇನು ಅನ್ಸುತ್ತೆ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಏನು ಸಿ ಸಿ ಎಲ್ನಿಂದ ನಿಮ್ಗಾಗಿರುವಂಥ ಒಂದು ಪ್ರಯೋಜನ ಅನ್ನೋದು ಶಾರ್ಟ್ ಆ್ಯಂಡ್ ಸ್ವೀಟ್ ಇಂದ ಚೋಟ ನನಗೆ ಸಿಎಲ್ ಬರೋದಕ್ಕಿಂತ ಮುಂಚೆ ಒಂದು ನಾಲ್ಕು ಹದಿನೈದು ಮೂವಿ ಮಾಡಿದ್ದೆ ಬಟ್ ತಂಡದಲ್ಲಿ ಇದು ಹೊಸಬ್ರೂ ಇದ್ದರು ಸೊ ಅವ್ರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಅಣ್ಣ ಹೇಳ್ದಂಗೆ ಇಟ್ಸ್ ಎ ಗುಡ್ ಸ್ಟೇಜ್ ಫಾರ್ ದಮ್ ಆಲ್ಸೋ ಟು ಪೋ ಟುಗೆದರ್ ಅಟ್ ಲೀಸ್ಟ್ ವಿಸಿಬಿಲಿಟಿ ಪ್ರೆಸೆನ್ಸು ಕಮ್ ಬ್ಯಾಕ್ ಟು ಯು ನಿಮ್ಗೆ ಈಗಾಗಲೇ ಸಾಕಷ್ಟು ಜನಕ್ಕೆ ಪ್ರಶ್ನೆಗಳಿದೆ ದರ್ಶನ ಆಡ್ತಾರಾ ಈ ಬಾರಿ ಅನ್ನುವಂಥದ್ದು ಹಾಗೆ ಏನು ಸಿ ಸಿ ಎಲ್ ಫೋಟೋ ಶೂಟ್ ಒಂದು ಫೋಟೋಶೂಟ್ ವಿಡಿಯೋ ಕೂಡ ನಾವೀಗ ಇದೇ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿನ್ನೆ ಮುಂದೆ ಇಡ್ತೀವಿ ಬಟ್ ಅದೆಲ್ಲದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್